ಸೀಸನ್ 8 ರಿಯಾಲಿಟಿ ಶೋ ಇದೀಗ ಎರಡನೇ ವಾರಕ್ಕೆ ಕಾಲಿಟ್ಟಿದೆ. ಮೊದಲನೇ ವಾರ ಧನುಶ್ರೀ ಎಲಿಮಿನೇಟ್ ಆಗಿದ್ದಾರೆ, ಇದೀಗ ಎರಡನೇ ವಾರ ನಿರ್ಮಲಾ ಚಿನ್ನಪ್ಪನ ಅವರು ಎಲಿಮಿನೇಟ್ ಆಗಿದ್ದಾರೆ. ಇಷ್ಟಕ್ಕೂ ಎಲಿಮಿನೇಷನ್ಗೆ ಕಾರಣ ಏನು ಗೊತ್ತಾ? ನೀವೇ ನೋಡಿ. ರಂಗಭೂಮಿ ಕಲಾವಿದೆ ಧಾರಾವಾಹಿ ನಿರ್ದೇಶಕಿ ನಿರ್ಮಲಾ ಚಿನ್ನಪ್ಪ ಎರಡನೇ ವಾರದ ಎಲಿಮಿನೇಷನ್ ನಲ್ಲಿ ಮನೆಯಿಂದ ಆಚೆ ಕಾಲಿಟ್ಟಿದ್ದಾರೆ. ಅವರಿಗೆ ಹೆಚ್ಚಿನ ಓಟ್ ಸಿಗದೇ ಇರುವ ಕಾರಣ ಎಲಿಮಿನೇಟ್ ಆಗಿದ್ದಾರೆ. ಆ ಮೂಲಕ ತಮ್ಮ ಆಟವನ್ನ ಎರಡನೇ ವಾರಕ್ಕೆ ಕೊನೆಗೊಳಿಸಿದ್ದಾರೆ. ಈ ವಾರದ ನಿರ್ಮಲಾ ಚಿನ್ನಪ್ಪ ಜೊತೆ ವಿಶ್ವನಾಥ್, ಗೀತಾ ಭಾರತಿ ಭಟ್, ಚಂದ್ರಕಲಾ ಮೋಹನ್ ಮತ್ತು ಪ್ರಶಾಂತ್ ಸಂಬರ್ಗಿ ಕೂಡ ಇದ್ದರು. ಅಂತಿಮವಾಗಿ ನಿರ್ಮಲಾ ಹೊರಬಿದ್ದಿದ್ದಾರೆ. ಮನೆಯ ಸದಸ್ಯರಿಗೆ ಮೊದಲಿನಿಂದಲೂ ಸಖತ್ ಬೇಸರ ಇತ್ತು, ಅದನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದರು. ಚಂದ್ರಕಲಾ ಅವರಂತೂ ಅಡುಗೆ ವಿಚಾರದಲ್ಲಿ ನೇರವಾಗಿಯೇ ನಿರ್ಮಲರನ್ನ ಅನೇಕ ಬಾರಿ ತರಾಟೆಗೆ ತೆಗೆದುಕೊಂಡಿದ್ದರು. ಎಲ್ಲರ ಗಮನ ನನ್ನ ಮೇಲೆ ಇರಲಿ ಎಂಬಂತೆ ವರ್ತಿಸುತ್ತಾರೆ ಎಂಬ ಆರೋಪ ಕೂಡ ನಿರ್ಮಲಾ ಬಗ್ಗೆ ಇತ್ತು. ಮಧ್ಯರಾತ್ರಿ ಒಬ್ಬೊಬ್ಬರೇ ಸೀರೆ ಉಟ್ಟು ರೆಡಿಯಾಗಿ ವಿಚಿತ್ರವಾಗಿಯೂ ನಿರ್ಮಲಾ ವರ್ತಿಸಿದ್ದರು. ಅದು ಮನೆಯ ಸದಸ್ಯರಿಗೆ ಮಾತ್ರವಲ್ಲ ವೀಕ್ಷಕರಿಗೂ ಬಹಳ ಅಚ್ಚರಿ ಉಂಟು ಮಾಡಿತ್ತು. ಬೆಂಕಿ ಪೊಟ್ಟಣಕ್ಕಾಗಿ ಕಿರಿಕ್ ನಡೆದಿತ್ತು. ನಿಮ್ಮದು ನೀವು ನೋಡಿಕೊಳ್ಳಿ, ಅಧಿಕ ಪ್ರಸಂಗ ಮಾಡಬೇಡಿ ಎಂದು ನಿರ್ಮಲಾಗೆ ನೇರವಾಗಿ ಆವಾಜ್ ಹಾಕಿದರು ಅರವಿಂದ್. ಇನ್ನು ಎಲ್ಲರ ಫೋಕಸ್ ತಮ್ಮ ಮೇಲೆ ಇರಬೇಕು ಎಂಬುದು ನಿರ್ಮಲಾ ಅವರ ಉದ್ದೇಶ. ನಿರ್ಮಲಾ ಮೇಲೆ ಜಾಸ್ತಿ ಗಮನ ನೀಡಿದಷ್ಟು ಹೈಪ್ ಆಗುತ್ತಾರೆ, ಅದು ನನಗೆ ಇರಿಟೇಟ್ ಆಗ್ತಿದೆ. ನಾವು ಒಬ್ಬರ ಬಗ್ಗೆ ಜಾಸ್ತಿ ಗಮನ ನೀಡಿದಷ್ಟು ಹೈಪ್ ಆಗುತ್ತಾರೆ, ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡಬೇಕು? ಇದು ನಮ್ಮ ಮನೆಯಲ್ಲ, ಬಿಗ್ ಬಾಸ್ ಮನೆ, ಹೇಗಿರಬೇಕೋ ಹಾಗಿರಬೇಕೆಂದು ನಿರ್ಮಲಾ ಬಗ್ಗೆ ಚಂದ್ರಕಲಾ ಮೋಹನ್ ಇತರ ಸ್ಪರ್ಧಿಗಳ ಬಳಿ ಹೇಳಿಕೊಂಡಿದ್ದರು. ಒಟ್ಟಾರೆ ಮನೆಯವರಿಂದ ಬೇಸರದ ಮಾತುಗಳನ್ನ ಕೇಳಿದ್ದ ನಿರ್ಮಲಾ ಕೊನೆಗೂ ಅಲ್ಲಿಂದ ಹೊರಬರುವ ಸಮಯ ಬಂದಿದೆ. ಮೊದಲ ಹಾಗೂ ಎರಡನೇ ವಾರದಲ್ಲಿ ನಿರ್ಮಲಾ ನಾಮಿನೇಟ್ ಆಗಿದ್ದರು, ಆದರೆ ಮೊದಲ ವಾರ ಸೇಫ್ ಆಗಿದ್ದರು. ಆಗ ಧನುಶ್ರೀ ಎಲಿಮಿನೇಟ್ ಆಗಿದ್ದರು. ಇನ್ನು ನಿಧಿ ಸುಬ್ಬಯ್ಯ, ಶುಭಾ ಮತ್ತು ದಿವ್ಯಾ ಕೂಡ ನಾಮಿನೇಟ್ ಆಗಿದ್ದರು. ಆದರೆ ಶನಿವಾರದ ವಾರದ ಕತೆ ಕಿಚ್ಚನ ಕತೆ ಎಪಿಸೋಡ್ ನಲ್ಲಿ ಅವರೆಲ್ಲ ಆಗಿದ್ದರು. ಆರಂಭದಲ್ಲಿ ಗೀತಾ ಭಾರತಿ ಭಟ್ ಎಲಿಮಿನೇಟ್ ಆಗಬಹುದು ಎಂಬ ಮಾತಿತ್ತಾದರೂ ಅಂತಿಮವಾಗಿ ನಿರ್ಮಲಾ ಎಕ್ಸಿಟ್ ಆಗಿದ್ದಾರೆ. ಚಿನ್ನಪ್ಪ ಯಾರು ಎನ್ನುವುದನ್ನ ನೋಡುವುದಾದ್ರೆ ಆ ದಿನಗಳು ಸಿನಿಮಾದ ಸರ್ದಾರ್ ಪಾತ್ರದಲ್ಲಿ ಮಿಂಚಿದ ನಟ ಸರ್ದಾರ್ ಸತ್ಯ ಅವರ ಪತ್ನಿ. ನಿರ್ಮಲಾ ಕೂಡ ಉತ್ತಮ ಕಲಾವಿದೆ, ಹಲವು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಇವರ ನಟನೆಗೆ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ಇದೀಗ ಬಿಗ್ ಬಾಸ್ ಮನೆಗೆ ಹೋಗಿ ಎರಡನೇ ವಾರಕ್ಕೆ ಎಲಿಮಿನೇಟ್ ಆಗಿದ್ದಾರೆ. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.